नमस्ते गेळेयरे अहोरात्रन लेखनियल्लि बंद 700 क्कू मिगिलु हाडुगळल्लि 700 बेट्टगळु एन्नुव हाडु हुट्टि बंद कथे एंदु हेळुत्ताने अदेने इरलि आ हाडन्न राघवेंद्र बीजाडि मत्तु समीर तंड राग संयोजने मत्तु वाद्य संयोजने मूडि बंतु अति सुंदरवागि मूडि बंतु हत्तु नाकु मेट्टिलल्लि हागे बंद आ हाडिन नंतर अनेक जन अहोरात्रनिगे फोन माडि इदु हाडु हृदयक्के मुट्टुत्तिदेयल्ल सार् ಈ ಹಾಡು ಬೆಳಗ್ಗೆ ಆರಂಭ ಮಾಡಿದ್ರೆ ರಾತ್ರಿವರೆಗೂ ಗುನುಗ್ತಾನೆ ಇರಬೇಕಾಗುತ್ತಲ್ಲ ಸರ್ ಏನಿದೆ ಇದರಲ್ಲಿ ಅಂತ ಕೇಳೋರು ತುಂಬಾ ಜನ ಹಾಡಿ ಕಳಿಸಿದ್ದು ಉಂಟು ಆದರೆ ಅಹೋರಾತ್ರನ ಅದೃಷ್ಟವೋ ಆ ಹಾಡಿನ ಅದೃಷ್ಟವೋ ಅಥವಾ ನಮ್ಮೆಲ್ಲರ ಇಷ್ಟವೋ ಗೊತ್ತಿಲ್ಲ ಇವತ್ತು ಮಂಗಳಧ್ವನಿ ನಮ್ಮ ಜೊತೆಯಲ್ಲಿದ್ದಾರೆ ನಿಮಗೆಲ್ಲ ಚಿರಪರಿಚಿತವಾದಂತಹ ಮಂಗಳಧ್ವನಿ ದೂರದರ್ಶನ್ ಮತ್ತು ಟಿವಿ ಚಾನೆಲ್ ಗಳ ಮುಖಾಂತರ ತುಂಬಾ ಹೆಸರು ಸಂಪಾದಿಸುತ್ತಾರೆ ಆಧ್ಯಾತ್ಮಿಕ ಚಿಂತಕಿ ಕೂಡ ಇದೆ ತುಂಬಾ ಸೇವಾ ಮನೋಭಾವ ಉಳ್ಳಂತ ವ್ಯಕ್ತಿ ಇವರು ಹೇಳಿದ ಮೇಲೆ 700 ಬೆಟ್ಟಗಳು ಇವರ ಹೃದಯಕ್ಕೆ ತಾಕಿದೆ ಅನ್ನುವ ಭಾವ ನಿಮಗೆ ಗೊತ್ತಾಗುತ್ತೆ ನೋಡಿ 700 ಬೆಟ್ಟಗಳು ಅಹೋರಾತ್ರ ಬರೆದದ್ದಲ್ಲ ಅಹೋರಾತ್ರನ ಕೈಯಲ್ಲಿ ಆ ಪಾರ್ವತೀ ದೇವಿನೇ ಬರೆಸಿದ್ಲು ಯಾಕಂದ್ರೆ ಅಹೋರಾತ್ರ ಮೂರ್ಖನ ಮಾತುಗಳು ಬರೆದಾಗ ಬರೀ ಬೋರ್ಲ್ ಮಲ್ಕೊಂಡು ಮಂಚದ ಮೇಲೆ ಬರೆಯುವಾಗ ಈ ಕೈಯನ್ನ ಮುಂಗೈಗಳನ್ನ ಊರಿ ಬರೀತಾನೆ ಮೊಬೈಲ್ ಅಲ್ಲೇ ಬರೀತಾನೆ ಹೀಗೆ ಊರಿ 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 ನೋಡಿ ಇದೆಲ್ಲ ಗಾಯ ಆಗ್ತಾ ಇತ್ತು ಎಷ್ಟೋ ಸಲ ರಕ್ತ ಬರ್ತಾ ಇತ್ತು ಯಾಕಂದ್ರೆ ತುಂಬಾ ಹೊತ್ತು ಹಿಂಗ್ ಊರ್ಕೊಂಡು ಬರೆಯೋದು ಆಗ ಪಾರ್ವತಿ ದೇವಿನ ಪಕ್ಕದಲ್ಲಿ ಬಂದು ಹಿಂಗೆ ಊರಿ ಏನೋ ಮಗನೇ ಮಾಡ್ತಾ ಇದೀಯಾ ನಂದೊಂದು ಫೀಲಿಂಗ್ ಬರೆಯೋ ಅಂತ ಹೇಳಿದ್ಲು ಇದು ಇದೊಂದು ಭ್ರಮೆ ಆ ಭ್ರಮೆ ಇವತ್ತಿಗೂ ನಕಶಿಕಾಂತ ರೋಮಾಂಚನ ಮಾಡಿಸುತ್ತೆ ಏನಮ್ಮ ಅಂತ ಹೇಳಿದ್ರೆ ಆ ನೀಲಕಂಠ ವಿಷಕಂಠನಾದದ್ದು ಆ ದಿನದ ಒಂದು ನೆನಪು ಹೇಳ್ತೀನಿ ಬರ್ಕೊಳ್ಳೋ ಅಂತ ಹೇಳಿದ್ರು ಆಕೆ ಹೇಳಿ ಬರೆಸಿದ ಈ ಸಾಲುಗಳು ಇವತ್ತು ನೋಡಿ ಕೇಳಿದ್ರು ಹೇಳಿತಾಯಿ ಇಂದ್ರಪ್ಪ ಚಂದ್ರಣ್ಣ ನೀನ್ ಯಾಕೆ ತಡೆದಿಲ್ಲ
ನಂದಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಧಾರ್ತರಾಷ್ಟ್ರಕಾಲಿಯಂ ವಾಸುಕೀ ಅನಂತಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಧಾರ್ತರಾಷ್ಟ್ರಕಾಲಿಯಂ ಸರ್ವಸರ್ಪಕಾರ್ಕೋಟ ಕಾಲಕೂಟ ವಿಷಗಳೇ ನಂಜುಂಡನ ಅರ್ಧಾಂಗಿ ನವದುರ್ಗಿ ಹೇಳುತ್ತಿರುವೆ ಕಂಠದಿಂದ ಕೆಳಗೆ ಮಾತ್ರಾಂಗುಲದಷ್ಟು ಇಳಿದೊಡೆ ಅರ್ಧನಾರೀಶ್ವರ ಅಂತಾರೇನೋ ಪರಮಾತ್ಮನನ್ನ ಅಂತ ನೀವು ಎಷ್ಟು ನೋವು ಅನುಭವಿಸಿರ್ಬೋದು ಈ ಗೀತೆನ ಬರೆಯುವಾಗ ಅನಿಸ್ಬಿಡ್ತು ನನಗೆ ಅಂದ್ರೆ ಯಾರು ನೀನು ಅಹೋರಾತ್ರ ನಾನು ಕುತ್ಕೊಂಡಂತೀನಿ ಯಾರು ನೀನು ಅಹೋರಾತ್ರ ಎಷ್ಟು ನೋವು ಪಟ್ಟು ಬಿಟ್ಟೆ ಅಹೋರಾತ್ರ ನೀನು ಹೇಗೆ ನೀನು ಆ ಪಾರ್ವತಿಯನ್ನ ನವದುರ್ಗಿಯಾಗಿ ನಿನ್ನಲ್ಲಿ ಆವಹಿಸಿಕೊಂಡೆ ಅಹೋರಾತ್ರ ಎಷ್ಟು ನೀನು ಹೃದಯಕ್ಕೆ ನೋವಾಯ್ತು ಅಹೋರಾತ್ರ ಅಂತ ಮಾತಾಡ್ತೀನಿ ಆ ಪುಸ್ತಕವನ್ನು ಹಾಗೆ ಇಡ್ತೀನಿ ಮತ್ತೆ ಮಲ್ಕೊಂಡ್ಬಿಡ್ತೀನಿ ಬಹುಶಃ ನಾನು ಎರಡು ಮೂರು ದಿನದಿಂದ ಅದನ್ನೇ ಮಾಡ್ತಿದ್ದೀನಿ ಅದು ನಾನು ನೋಡಿ ನಾನು ಪ್ರತಿ ಸಲ ಹೇಳುವಾಗ್ಲೂ ಕೂಡ ನಾನು ಫಂಬಲ್ ಆಗುತ್ತೆ ಕಷ್ಟ ಆಗುತ್ತೆ ಹೇಳಕ್ಕೆ ಯಾಕಂದ್ರೆ ಅಷ್ಟು ಮನಸ್ಸಿಗೆ ಅವಳು ಏನೇನು ಆಗಿರ್ಬಹುದು ಅಂತ ಅಂದ್ರೆ ನೀವು ಅದನ್ನ ಹೇಗೆ ನೀವು ಯೋಚನೆ ಮಾಡಿದ್ರಿ ಅನ್ನೋದೇ ನನಗೆ ದೊಡ್ಡ ಆಶ್ಚರ್ಯ ಗುರುಗಳೇ ಅವಳಿಗಾಗೋ ತಲಮಣ ಅದೆಷ್ಟು ಅವಳಿಗೆ ರೋಷ ಬಂದಿರಬಹುದು ಎಷ್ಟು ಕೋಪ ಬಂದಿರಬಹುದು ಇವರೆಲ್ಲರೂ ಮುಂದೆ ನಿಂತ್ಕೊಂಡು ವಿಷ ಕುಡಿಯಕ್ ಬಿಟ್ಟಂಗಾಯ್ತಲ್ವಾ ಹೇಗ್ ಕೇಳ್ತಿರಲ್ಲ ಅವಳು ನಾರಾಯಣಪ್ಪ ನಾಲ್ಕು ಮುಖದವನೇ ಹೇಗ್ ಬಿಟ್ರಿ ಅವನ ನೀವು ವಿಷ ಕುಡಿಯಕ್ಕೆ ಅಂತ ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀವ್ ಹೇಗೆ ಬಿಟ್ಟಿರೋ ಸಾವನಪ್ಪುವವನ ಅಂತ ಅವಳು ಎಷ್ಟು ತಳಮಳದಿಂದ ಹೇಳ್ತಾಳೆ ಅದನ್ನ ನೋಡಿ ಇವಾಗ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಾವಿಲ್ಲೇ ಹೇಳ್ತಿರ್ತೀವಿ ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀವೆಲ್ಲರೂ ಇದ್ರಲ್ಲ ಹೆಂಗ್ ಬಿಟ್ರಿ ಅವನು ಸಾವಪ್ತಾನಲ್ವ ಇದನ್ನ ಕುಡಿದ್ರೆ ಅಂತ ಹಿಂಗ್ ಮಾತಾಡ್ತೀವಲ್ಲ ಅದನ್ನ ಹೇಗೆ ಗುರುಗಳು ನೀವು ಯೋಚನೆ ಮಾಡಿದ್ರಿ ಹೇಗೆ ನಮ್ಮ ದುರ್ಗಿ ಆದ್ರೆ ಹೇಳಿ ಬರ್ಸಿದ್ದು ಬ್ರಹ್ಮಲೋಕದಲ್ಲಿ ಅನ್ಸುತ್ತೆ ಉಹ್ನಾ ಲೋಕದಲ್ಲೂ ಅದು ಯಾವ ಸೈನ್ಸ್ ಏನ್ ಹೇಳುತ್ತೆ ಗೊತ್ತಿಲ್ಲ ಮಾತ್ರಾಂಗುಲದಷ್ಟು ಇಳಿದೊಡೆ ಅಂದ್ರೆ ಮಾತ್ರಾಂಗುಲ ಅಂದ್ರೆ ಈ ನಮ್ಮ ಮಧ್ಯ ಬೆರಳಿನ ಮಧ್ಯಭಾಗ ಮಧ್ಯಭಾಗ ಅಂದ್ರೆ ಈ ಕಂಠದಿಂದ ಕೆಳಗೆ ಮಾತ್ರಾಂಗುಲದಷ್ಟು ಇಳಿದೊಡೆ ನೀಲಕಂಠ ನಾಣೆಗೂ ವಿಷಕ್ಕೇ ವಿಷವಾಗುವನ ಅಂತ ಹೇಳ್ತಾಳಲ್ಲ ಅದು ಆಕೆ ಬರೆಸಿದಕ್ಕೆ ಸಾಧ್ಯ ವಿಷ ಜಗತ್ತಲ್ಲಿ ವಿಷಕ್ಕೆ ವಿಷ ಆಗೋದು ಅಂದ್ರೆ ಏನಮ್ಮ ಇದು ಕಾಲಕೂಟ ವಿಷಕ್ಕೆ ವಿಷ ಆಗೋದು ಈ ಒಂಬತ್ತು ಸರ್ಪಗಳು ಆ ನವನಾಗಗಳು ಎಂತ ಹೇಳಮ್ಮ ಇನ್ನೊಂದ್ಸಲ ನವನಾಗಗಳ ಹೆಸರು ಹೇಳಿ ವಾಸುಕಿ ಅನಂತಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಧಾರ್ತರಾಷ್ಟ್ರಕಾಲಯಂ ಸರ್ವ ಸರ್ಪ ಕಾರ್ಕೋಟ ಕಾಲಕೂಟ ವಿಷಗಳೇ ನಂಜುಂಡನ ಅರ್ಧಾಂಗಿ ನವದುರ್ಗಿ ಹೇಳುತ್ತಿರುವೆ ಎಲ್ಲಾ ಸರ್ಪಗಳು ತನ್ನವನ್ನ ಕಳ್ಕೊಂಡ್ಬಿಡುತ್ತೆ ಆ ವಾರ್ನಿಂಗ್ ಕಾಲ್ಗೆ ಆ ವಿಷ ಅಲ್ಲೇ ನಿಂತ್ಕೊಂಡ್ಬಿಡ್ತು ನೀವೆಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು ಮೂರ್ತಿ ಇದೆ ನಂಜನಗೂಡಲ್ಲಿದೆ ಆ ವಿಷಕಂಠ ಮೂರ್ತಿ ಅಂತ ಪಾರ್ವತಿ ಕತ್ತು ಹಿಡಿದು ಬಿಟ್ಟಿದ್ದಾಳೆ ವಿಷ್ಣುಗೆ ಲಿಟ್ರಲಿ ಕತ್ತು ಹಿಡಿದು ಗಂಡನ ಕತ್ತು ಹಿಡಿದು ನಿಂತ್ಕೊಂಡಿದ್ದಾಳೆ ಅದೇ ಮೂರ್ತಿ ಅದಕ್ಕೆ ಅಭಿಷೇಕ ಮಾಡ್ತಾರೆ ಆ ಕತ್ತು ಹಿಡಿದಿದ್ರೆ ಆ ವಿಷ ಕೆಳಗೆ ಹೋಗಕ್ ಆಗ್ತಿಲ್ಲ ಅದು ಪಾರ್ವತಿ ಅಂದ್ರೆ ಶಿವನ ಸಾವಿರ ಪಟ್ಟು ಶಕ್ತಿ ಶಕ್ತಿ ಅಂತ ಬಂದಿದ್ದೆ ಅದಕ್ಕೆ ಗಂಡನ್ನ ಹೆಂಗ್ ನೋಡ್ಕೊಂಡಿರ್ಬೋದು ಅವಳು ಎಷ್ಟು ಚೆನ್ನಾಗಿ ನೀವ್ ಹೇಳಿದ್ರಲ್ಲ ಆ ಹೂವ ಬಿಡದ ಮೊಗ್ಗುಗಳಿಲ್ಲ ಗಿಡದ ಹೂಗಳನ್ನೆಲ್ಲ ಅಂದ್ರೆ ಅಲ್ಲಿ ಆ ಬೆಟ್ಟಗಳಲ್ಲಿ ಏಳೂರು ಬೆಟ್ಟಗಳಲ್ಲಿ ಒಂದು ಹೂವ ಬಿಟ್ಟಿಲ್ಲ ಅವಳು ಅಲ್ವಾ ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾಳೆ ಆಕೆ ಪ್ರತಿಯೊಂದು ಮಾತು ಹೇಳುವಾಗ ಅವಳಲ್ಲಿ ಎಲ್ಲವೂ ಇದೆ ಅವರು ದೇವಾನು ದೇವತೆಗಳು ಅವ್ರ ಬಗ್ಗೆ ಕರುಣೆ ಕೂಡ ಇದೆ ಆಕೆಗೆ ರೋಷ ಕೂಡ ಇದೆ ನೋವಿದೆ
ಸಂಕಟ ಇದೆ ಇದೆಲ್ಲವನ್ನೂ ಒಂದೇ ಸಲ ಹೊರಗೆ ಹಾಕಬೇಕು ಅವಳು ಎಷ್ಟು ಕಷ್ಟ ಆಗುತ್ತೆ ಬಹುಶಃ ನನಗೆ ಆ ಶಕ್ತಿ ಇಲ್ಲ ಆ ಹಾಡಿಗೆ ನ್ಯಾಯ ಒದಗಿಸುವಷ್ಟು ಅದರ ಒಂದೊಂದು ಒಂದೊಂದು ಪದವನ್ನು ಕೂಡ ನಾನು ಅನುಭವಿಸಿದೆ ರಾಘವೇಂದ್ರ ಬಿಜಾಡಿ ಪ್ರಾಮಾಣಿಕವಾಗಿ ಈ ಹಾಡನ್ನ ಹಾಡೋದಕ್ಕೆ ಫೀಮೇಲ್ ಸಿಂಗರ್ನ ಹುಡುಕ್ತಾ ಇದ್ರು ಪಾಪ ಆ ಹುಡುಗ ಹುಡುಕಬೇಕಾದ್ರೆ ಅಣ್ಣ ತೃಪ್ತಿ ಆಗ್ತಿಲ್ಲ ಅಣ್ಣ ಅಂತ ಹೇಳಿ ಇನ್ನೇನು ರೆಕಾರ್ಡಿಂಗ್ ಪಾಪ ರೆಕಾರ್ಡಿಂಗ್ ರೂಮು ಎಲ್ಲ ಅರೇಂಜ್ ಆಗೋಗಿದೆ ಹೋಗಿ ಬಿಡೋಣ ನಾನೇ ಹಾಡ್ಬಿಡ್ತೀನಿ ಅಂತ ಹೇಳಿ ಹಾಡ್ದ ಹುಡುಗ ಅವಾಗ ಹೇಳ್ದ ಇದಕ್ಕೆ ಮೈನಸ್ ಟ್ರ್ಯಾಕ್ ಇಟ್ಟಿದ್ದೀನಣ್ಣ ಈ ಹಾಡಿಗೆ ಯಾರೇ ಆಗ್ಲಿ ಹೆಣ್ಣು ಧ್ವನಿ ಕೊಟ್ರೆ ಅವತ್ ಯಾವತ್ತಿದ್ರು ಈ ಮೈನಸ್ ಟ್ರ್ಯಾಕ್ ಉಪಯೋಗ ಆಗ್ಲಿ ಅಂತ ಹೇಳಿದ್ದ ಅವ್ರಿಗೆ ಅಷ್ಟು ಟ್ಯಾಲೆಂಟೆಡ್ ಸಿಂಗರ್ ಕೈಲೂ ಆಯ್ಮ ಆಡಿಸ್ಕೊಂಡ್ರು ಇವತ್ತು ನಿಮ್ಮ ಕೈಲ ಆಡಿಸ್ಕೊಂಡ್ರು ನಿನ್ನಲ್ಲಿ ಏನೋ ಪರ್ವತಿ ಅಂಶ ಇದೆಯಮ್ಮೆ ಅಮ್ಮಿ ಉತ್ಪ್ರೇಕ್ಷೆ ಹೇಳ್ತಿಲ್ಲ ಜನ ನಿರ್ಧಾರ ಮಾಡಿದರೆ ಇವತ್ತು ಮಾತ್ರ ಮೈ ರೋಮಾಂಚನ ಆಗೋಯ್ತೀನಿ ಹಾಡಿದ್ಕೆ ತುಂಬಾ ಸಂತೋಷ ನಮ್ಮ ಬಗ್ಗೆ ಬಹಳ ಯೋಚನೆ ಮಾಡಿಬಿಟ್ಟೆ ನಾನು ಎಂತ ಏನೋ ನಮ್ಮ ಬಹುಶಃ ನಮ್ಮ ಕರ್ನಾಟಕದ ವಿಶ್ವದಾದ್ಯಂತ ಎಲ್ಲರೂ ಇವತ್ತು ನಿಮ್ಮನ್ನು ನೋಡ್ತಾರೆ ನೀವು ಪ್ರತಿಯೊಂದು ವಿಡಿಯೋ ಹಾಕಿದ್ರು ಅಷ್ಟು ನೋಡ್ತಾರೆ ಗುರುಗಳೇ ಏನೋ ಒಂದು ಅನಂತವಾದಂತ ಶಕ್ತಿ ಇದೆ ಗುರುಗಳ ತಮ್ಮನ್ನು ಏನೋ ಆ ಮಗುವಿನ ಮನಸ್ಸು ಎಲ್ಲದಕ್ಕೂ ಸಂವೇದಿಸುವಂತ ಗುರುಗಳು ಅನ್ಸ್ಕೊಳಕ್ಕೆ ಯಾರು ಕೆಲವರು ಅಷ್ಟೇ ಯೋಗ್ಯವಾಗಿ ಸಿಗ್ತಾರೆ ಅಂತದ್ರಲ್ಲಿ ನೀವು ಬೇಡ ಅಂದ್ರೆ ನಾನು ಏನ್ ಮಾಡ್ಲಿ ಆಗ್ಲಿ ಕೂಡ ಗುರುಗಳಿಂದ ನನಗೆ ಎಷ್ಟು ನಾನು ನ್ಯಾಯ ಒದಗಿಸಿದ್ರೆ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತು ನಾನು ನಾನ್ ಸಿಂಗರ್ ಅಂತ ಆದ್ರೆ ಪಾರ್ವತಿಯನ್ನ ಎಷ್ಟು ಸಾಧ್ಯಷ್ಟು ಇವರ ಸಿಂಗರ್ ಏನ್ ಮಾಡ್ಲಿ ಸ್ನೇಹಿತರೆ ಇವರ ತಂದೆ ಸಮಾಜ ಸೇವಕರು ಇವರ ತಂದೆ ಅನೇಕ ಕಾರ್ಯಕ್ರಮಗಳಲ್ಲಿ ಅಂಬೇಡ್ಕರ್ನ ಪರಿಚಯ ಮಾಡಿಸ್ಕೊಂಡು ಬಂದವರು ಅಂಬೇಡ್ಕರ್ ಲೈಫ್ ಹಿಸ್ಟ್ರಿ ಎಲ್ಲ ಕರತಲಾಮಲಕ ಮಾಡಿಕೊಂಡವರು ಹುಲಿಯ ಹೊಟ್ಟೆಯಲ್ಲಿ ಹುಲಿಯ ಹುಟ್ಟುತ್ತದೆ ಎನ್ನುವುದಕ್ಕೆ ಈಗ ಸಾಕ್ಷಿ ರೈತರಿಗಾಗ್ಲಿ ಸಮಾಜ ಸೇವೆಯಲ್ಲಿ ತುಂಬಾ ಶೋಷಿತರಿಗಾಗ್ಲಿ ದುಡಿದವರು ಇವ್ರ ತಂದೆ ಅಂತ ಮಗು ಅಂತ ತಂದೆಗಿಂತ ಮಗುನೇ ಹುಟ್ಟಕ್ ಸಾಧ್ಯ ತುಂಬಾ ತುಂಬಾ ಧನ್ಯವಾದ ಅಹೋರಾತ್ರ ಮಂಗಳ ಧ್ವನಿಯೊಂದಿಗೆ